ఏ కాలేజ్ ముగితో గ్రాడ్యుయేషన్ డే ముగితో పాస్ ఓ ఫెయిల్ ఓ ఒట్లి ముగితో యప్ప అంత ఖుషి పడ్కొండు పార్టీ సెలబ్రేట్ మార్తివి సో ఫ్రెండ్స్ ఎల్లరూ చేర్కొండు బీచ్ కి హోగి సక్కతాగి ఎంజాయ్ మార్తివి సాంగ్ హాడ్తివి డాన్స్ మార్తివి ఫుల్ ఎన్నె హొడదబిట ఫుల్ టైట్ ఆగి తలే తిరిగి బీచ్ అలిరో కట్టే మేలేనే మల్కొతివి అంత ఇట్కొలి ఆవగ సడన్ ఆగి ఏనో ఒందు ఏలియన్ క్రియేచర్ నమ్ కన్ముందేనే బీచ్ మర్లలి మల్గిరో నమ్మ ఫ్రెండ్స్ ఎల్లరను కచ్చి తిందు సాయిస్తా ఇదె ನಾವು ಮಾತ್ರನೆ ತಪ್ಪಿಸ್ಕೊಂಡಿರೋದು ಸೊ ಮಣ್ಣಲ್ಲಿ ಕಾಲಿಟ್ರೆ ನಮ್ಮ ಕತೆ ಮುಗೀತು ಕಟ್ಟೆ ಮೇಲೇನೆ ಕೂತಿದ್ರೆ ಊಟ ಇಲ್ಲ ತಿನ್ನೋಕೆ ಏನೂ ಇಲ್ಲದೆ ಸಾಯ್ಬೇಕಾಗುತ್ತೆ ಈ ತರ ಒಂದು ಸಿಚುವೇಶನ್ ಅಲ್ಲಿ ಸಿಗಾಕೊಂಡ್ರೆ ಏನ್ ಮಾಡ್ತೀವಿ ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2015 ಅಲ್ಲಿ ಐಸಕ್ ಗಬಫ್ ಡೈರೆಕ್ಷನ್ ಅಲ್ಲಿ ನಿಕಿ ಲೈಗ್ ಬ್ರೂಕ್ ಮಿಚೆಲ್ ಮಿಸ್ಸೋ ಆಕ್ಟಿಂಗ್ ಅಲ್ಲಿ ಸೈಫೈ ಹಾರರ್ ಫಿಲ್ಮ್ ಆಗಿ ರಿಲೀಸ್ ಆಗಿದ್ದ ದಿ ಸ್ಯಾಂಡ್ ಬೀಚ್ ಮರ್ಲು ಅನ್ನೋ ಅಮೆರಿಕನ್ ಇಂಗ್ಲಿಷ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡೋಕೆ ಮುಂಚೆ ಈ ಚಾನೆಲ್ ಹೇಗೆ ಕ್ರಿಯೇಟ್ ಆಯ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ ಎಸ್ ಮೂವಿ ಇಂಟರ್ವೆಲ್ ಅಲ್ಲಿ ಹೇಳ್ತೀನಿ ಮತ್ತೆ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಹೆಸರು GTM ಅಂತ ಹೇಳಿದ್ದೆ ತುಂಬಾ ಜನ ಕರೆಕ್ಟ್ ಆಗಿ ನನ್ನ ಹೆಸರನ್ನ ಕಂಡಿಡಿದಿದ್ದೀರಾ ಇನ್ನ ತುಂಬಾ ಜನರಿಗೆ ಗೊತ್ತಾಗ್ಲೇ ಇಲ್ಲ ತಿಳ್ಕೊಬೇಕು ಅಂದ್ರೆ ವಾಟ್ ದ ಪೀಪರ್ಸ್ ಮೂವಿ ಕಮೆಂಟ್ ಬಾಕ್ಸ್ ನ ಚೆಕ್ ಮಾಡಿ ನೋಡಿ ನನ್ನ ಫುಲ್ ನೇಮ್ ಏನು ಅಂತ ಗೊತ್ತಾಗುತ್ತೆ ಸರಿ ಓಕೆ ಈವಾಗ ಮೂವಿ ನೋಡೋಣ ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೀವು ಮಾಡೋ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ ಫಾಲೋ ಮಾಡದೆ ಇರೋರು ಫಾಲೋ ಮಾಡ್ಕೊಳ್ಳಿ ಸರಿ ಓಕೆ ಈವಾಗ ಕತೆ ಒಳಗಡೆ ಹೋಗೋಣ ಓಪನಿಂಗ್ ಸೀನ್ ಅಲ್ಲಿ ಬೀಚ್ ಸೈಡ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದು ಎಣ್ಣೆ ಹೊಡೆದು ಮಜಾ ಮಾಡ್ತಾ ಇದ್ದಾರೆ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಾಲೇಜ್ ಗ್ರಾಜುಯೇಷನ್ ಡೇ ಮುಗೀತು ಸೊ ಪಾರ್ಟಿ ಮಾಡ್ತಾ ಇದ್ದಾರೆ ಇವಳೇ ನಮ್ಮ ಹೀರೋಯಿನ್ ಮಾರ್ಷ ತುಂಬಾ ಒಳ್ಳೆ ಹುಡುಗಿ ಒಬ್ಬ ಎಣ್ಣೆ ತಗೊಂಡು ಬಂದು ಕೊಡ್ತಾಳೆ ಆದ್ರೆ ಬೇಡ ಅಂತ ಅವನನ್ನ ಕಳಿಸ್ಬಿಡ್ತಾಳೆ ನಮ್ಮ ಹೀರೋಯಿನ್ ಆಮೇಲೆ ನಮ್ಮ ಹೀರೋಯಿನ್ ಕೆಳಗಡೆ ನೋಡ್ಬೇಕಾದ್ರೆ ಅಲ್ಲಿ ನಮ್ಮ ಹೀರೋಯಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಬೇರೆ ಹುಡುಗಿ ಜೊತೆ ಪಾರ್ಟಿನ ಎಂಜಾಯ್ ಮಾಡ್ತಾ ಇದ್ದಾನೆ ಇದನ್ನ ನೋಡ್ಬಿಟ್ಟು ನಮ್ಮ ಹೀರೋಯಿನ್ಗೆ ಟೆನ್ಷನ್ ಆಗಿ ಆ ಎಣ್ಣೆ ಗ್ಲಾಸ್ ನ ಕೊಡು ಅಂತ ತಗೊಂಡು ಫುಲ್ ಆಗಿ ಕುಡಿತಾ ಇದ್ದಾಳೆ ಈ ಕಡೆ ಒಬ್ಬ ಹುಡುಗ ಮಿಚೆಲ್ ಹೇ ಏನ್ರೋ ಪಾರ್ಟಿಗೆ ಬಂದ್ಬಿಟ್ಟು ಮೊಬೈಲ್ಸ್ ನ ಯೂಸ್ ಮಾಡ್ತಾ ಇದ್ದೀರಾ ಎಲ್ಲರ ಮೊಬೈಲ್ಸ್ ನ ಕೊಡ್ರೋ ಅಂತ ಎಲ್ಲರ ಮೊಬೈಲ್ಸ್ ನ ಕಲೆಕ್ಟ್ ಮಾಡಿ ಅದನ್ನ ತಗೊಂಡು ಹೋಗಿ ಒಂದು ಕಾರ್ ಡಿಕ್ಕಿಯಲ್ಲಿ ಮಡಗ್ ಬಿಡ್ತಾಳೆ ಈ ಕಡೆ ಆ ಗ್ಯಾಂಗ್ ಅಲ್ಲಿ ಒಬ್ಬ ಸಣ್ಣಕ್ಕಿರ್ತಾನೆ ಕಡ್ಡಿ ತರ ಇರ್ತಾನೆ ಆದ್ರೆ ವೆಯ್ಟ್ ಮಾತ್ರ 150 kg ಇರಬಹುದು ಹೆಸರು ಗಿಲ್ಬರ್ಟ್ ಅವನು ಅವನ ಫ್ರೆಂಡ್ ಬೀಚ್ ಸೈಡ್ ಅಲ್ಲಿ ಏನು ಸಿಕ್ತು ಅಂತ ಅದನ್ನ ತಂದು ಬೆಂಕಿ ಹತ್ರ ಇಡ್ತಾ ಇದ್ದಾರೆ ಅದನ್ನ ನೋಡೋಕೆ ಬಿಗ್ ಸೈಜ್ ಮೊಟ್ಟೆ ತರ ಇದೆ ಏನೋ ಏಲಿಯನ್ ಗೆ ರಿಲೇಟೆಡ್ ಆಗಿರೋ ತರ ಕಾಣುತ್ತೆ ಹಾಗೆ ಟೈಮ್ ಹೋಗ್ತಾ ಇದೆ ಎಲ್ಲರೂ ಭಯಂಕರವಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಣ್ಣೆ ಹೊಡಿತಾ ಇದ್ದಾರೆ ಕುಡಿದ್ಬಿಟ್ಟು ವಾಮಿಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಟೈಟ್ ಆಗ್ಬಿಟ್ರು ಹಾಗೆ ತಲೆ ಚಾಚ್ಕೊಂಡು ತುಂಬಾ ಜನ ಬೀಚ್ ಮರ್ಲಲ್ಲೇ ಮಲಗ್ ಬಿಡ್ತಾರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ ಹೀರೋಯಿನ್ ಕಣ್ಬಿಟ್ರೆ ಮಿಚೆಲ್ ಮೇಲೆ ಮಲಗಿದ್ದಾಳೆ ಛೇ ಅಂತ ಎದ್ದು ಹೊರಗಡೆ ಬಂದ್ರೆ ತುಂಬಾ ಜನರನ್ನ ಕಾಣ್ತಾ ಇಲ್ಲ ಏನಾಯ್ತು ಎಲ್ಲರೂ ಎಲ್ಲಿಗೆ ಹೋದ್ರು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಒಂದು ಬರ್ಡ್ ಹಾರ್ಕೊಂಡು ಬಂದು ಬೀಚ್ ಮರ್ಲಲ್ಲಿ ನಿಂತ್ಕೊಳ್ಳುತ್ತೆ ನಿಂತಿದ ತಕ್ಷಣ ಅದ್ರ ಕೈಯಲ್ಲಿ ಅಲ್ಲೋಡೋಕೆ ಆಗ್ತಾ ಇಲ್ಲ ಕಾಲ್ನ ಮೇಲ್ ತೆಗೆಯೋಕೆ ಆಗ್ತಾ ಇಲ್ಲ ಗಮ್ಮಲ್ಲಿ ಸಿಗಾಕೊಂಡ ಹಾಗೆ ಒದ್ದಾಡ್ತಾ ಇದೆ ಆ ಬರ್ಡ್ ಇದನ್ನ ನಮ್ಮ ಹೀರೋಯಿನ್ ನೋಡಿ ಏನೋ ವಿಚಿತ್ರವಾಗಿದೆ ಸಮಥಿಂಗ್ ರಾಂಗ್ ಇಲ್ಲಿ ಏನೋ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಅಂತ ಫೀಲ್ ಮಾಡ್ತಾ ಇದ್ದಾಳೆ ಅದೇ ಸಮಯದಲ್ಲಿ ಬೀಚ್ ಸೈಡ್ ಅಲ್ಲಿ ಇರೋ ಟೇಬಲ್ ಮೇಲೆ ಒಂದು ಹುಡುಗಿ ಮಲಗಿದ್ದಾಳೆ ನಿನ್ನೆ ರಾತ್ರಿ ಹೊಡೆದಿದ್ದ ಎಣ್ಣೆ ಇನ್ನ ಗ್ಯಾರ್ ಆಗಿದೆ ಸೊ ವಾಮಿಟ್ ಮಾಡ್ಬಿಟ್ಟು ಕೆಳಗಡೆ ಇಳಿಯೋಣ ಅನ್ಕೋಬೇಕಾದ್ರೆ ನಮ್ಮ ಹೀರೋಯಿನ್ ಅವಳನ್ನ ನೋಡ್ಬಿಟ್ಟು ಲೇ ಕೆಳಗಡೆ ಇಳಿಬೇಡ ಕೆಳಗಡೆ ಇಳಿಬೇಡ ಕಣೆ ಅಂತ ಕಿರ್ಚ್ಕೋತಾಳೆ ಅಷ್ಟರಲ್ಲಿ ಆ ಹುಡುಗಿ ಕಾಲ್ನ ಕೆಳಗಡೆ ಇಟ್ಬಿಡ್ತಾಳೆ ಏನಾಯ್ತೋ ಏನೋ ಗೊತ್ತಿಲ್ಲ ಕಾಲ್ ಗಮ್ ತರ ಮಣ್ಣಿಗೆ ಅಂಟ್ಕೋಬಿಟ್ಟಿದೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಕಾಲ್ನ ಜರುಗಿಸೋಕೆ ಆಗ್ತಾ ಇಲ್ಲ ಮೂವ್ ಮಾಡೋಕೆ ಆಗ್ತಾ ಇಲ್ಲ ನನ್ನ ಕಾಪಾಡಿ ನೋವಾಗ್ತಾ ಇದೆ ಅಂತ ಅರ್ಚ್ಕೋತಾ ಇದ್ದಾಳೆ ಆ ಹುಡುಗಿ ಆವಾಗ ಅಲ್ಲಿ ಒಂದು ಕಾರ್ ನಿಂತಿದೆ ಆ ಕಾರ್ ಅಲ್ಲಿ ಇಬ್ಬರು ಹುಡುಗರು ಇಬ್ಬರು ಹುಡುಗಿಯರು ಮಲಗಿದ್ದಾರೆ ಅದರಲ್ಲಿ ಒಬ್ಬ ನಮ್ಮ ಹೀರೋಯಿನ ಎಕ್ಸ್ ಬಾಯ್ ಫ್ರೆಂಡ್ ಆವಾಗ ಇನ್ನೊಬ್ಬ ಈ ಸೌಂಡ್ ನ ಕೇಳಿ ನಾನ್ ಹೋಗಿ ಕಾಪಾಡ್ತೀನಿ ಅಂತ ಬೇಗ ಬೇಗ ಕಾರ್ ಇಂದ ಜಂಪ್ ಮಾಡೋಕೆ ಟ್ರೈ ಮಾಡ್ತಾಳೆ ನಮ್ಮ ಹೀರೋಯಿನ್ ಬೇಡ ಹೋಗ್ಬೇಡ ಅಂತ ಕಿರ್ಚ್ಕೋತಾಳೆ ಅಷ್ಟರಲ್ಲಿ ಹುಡುಗ ಜಂಪ್ ಮಾಡಿ ಓಡೋಗ್ತಾನೆ ನಾಲ್ಕು ಹೆಜ್ಜೆ ಮಡಗಿರಲ್ಲ ಅಷ್ಟೇ ಹುಡುಗನ್ನ ಏನೋ ಹಿಡ್ಕೋ ಬಿಡುತ್ತೆ ಕಾಲ್ನ ಜರುಗಿಸೋಕೆ ಆಗ್ತಾ ಇಲ್ಲ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡಿ ಬಿದ್ದೋಗ್ತಾನೆ ಹುಡುಗ ಆವಾಗ ಏನೋ ದಾರಗಳ ತರ ಹುಳಗಳ ತರ ಮಣ್ಣಿಂದ ಹೊರಬಂದು ಅವನನ್ನ ಎಳ್ಕೊಳ್ತಿದೆ ಹುಡುಗ ಆ ನನ್ನ ಕಾಪಾಡಿ
ಕಾಪಾಡಿ ಅಂತ ಜೋರಾಗಿ ಕಿರ್ಚ್ಕೋತಾ ಇದ್ದಾನೆ. ಆದ್ರೆ ಹಾಗೆ ಅವನನ್ನ ಏನೋ ಮಣ್ಣೊಳಗಡೆ ಎಳ್ಕೊಳ್ಳುತ್ತೆ. ಹುಡುಗನ ಕತೆ ಮುಗೀತು. ಇದನ್ನ ನೋಡ್ಬೇಕಾದ್ರೆ ಮಿಕ್ತವರಿಗೆ ಗೊತ್ತಾಗುತ್ತೆ ಸಮಥಿಂಗ್ ರಾಂಗ್, ಮಣ್ಣೊಳಗಡೆ ಏನೋ ಇದೆ, ನಾವು ಕಾಲಿಟ್ರೆ ನಮ್ಮ ಕತೆನೂ ಮುಗೀತು ಅಂತ ಗೊತ್ತಾಗುತ್ತೆ. ಆವಾಗ ನಮ್ಮ ಹೀರೋಯಿನ ಆ ಕಡೆ ನೋಡ್ಬೇಕಾದ್ರೆ ಅದೇ ಗಿಲ್ಬರ್ಟ್ ನಿನ್ನೆ ರಾತ್ರಿ ಒಂದು ಮೊಟ್ಟೆ ತಗೊಂಡು ಬಂದು ಬೆಂಕಿ ಹತ್ರ ಇಟ್ಟಿದ್ನಲ್ಲ ಅದು ಓಪನ್ ಆಗಿದೆ. ಅಂದ್ರೆ ಏನರ್ಥ? ಆ ಮೊಟ್ಟೆ ಒಳಗಡೆಯಿಂದ ಏನೋ ಕ್ರಿಯೇಚರ್ ಹೊರಗಡೆ ಬಂದಿದೆ, ಅದೇ ಮಣ್ಣಿಗೆ ಸೇರ್ಕೋಬಿಟ್ಟು ಹೀಗೆ ಮಾಡ್ತಾ ಇರೋದು. ಸೊ ಮಣ್ಣೊಳಗಡೆ ಏನಿದೆ ಅಂತ ತಿಳ್ಕೋಬೇಕು ಅಂತ ನಮ್ಮ ಹೀರೋಯಿನ್ ಕ್ಯಾಬಿನ್ ಇಂದ ಕೆಳಗೆ ಬಂದು ಮೆಟ್ಲಲ್ಲಿ ಕೂತ್ಕೊಂಡು ಕೈನ ಮಣ್ಣಿಗೆ ತೋರಿಸ್ತಾಳೆ. ಆವಾಗ ವೈಟ್ ವೈಟ್ ಆಗಿ ಹುಳಗಳು ತರ ಏನೋ ಕ್ರಿಯೇಚರ್ ನಮ್ಮ ಹೀರೋಯಿನ್ ಕೈನ ಹಿಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಆದ್ರೆ ಹೀರೋಯಿನ್ ಕೈ ದೂರ ಇರೋದ್ರಿಂದ ಕ್ಯಾಚ್ ಮಾಡೋಕೆ ಆಗ್ತಾ ಇಲ್ಲ. ಸರಿ, ನಮ್ಮ ಸಣ್ಣ ಹುಡುಗ ಗಿಲ್ಬರ್ಟ್ ಏನಾದ ಅಂತ ನೋಡಿದ್ರೆ ನಿನ್ನೆ ರಾತ್ರಿ ಪಾರ್ಟಿ ಮುಗ್ದಾದ ಮೇಲೆ ಅವನನ್ನ ಎಲ್ಲರೂ ಸೇರಿ ಒಂದು ಡ್ರಮ್ ಒಳಗಡೆ ಎತ್ತಾಕ್ಬಿಟ್ಟಿದ್ದಾರೆ. ಡ್ರಮ್ ಅಲ್ಲಿ ಸಿಗಾಕೊಂಡಿದ್ದಾನೆ ನಮ್ಮ ಗಿಲ್ಬರ್ಟ್. ಇವಾಗ ನಿಶೆ ಇಳಿದು ಕಣ್ಬಿಟ್ಟು ನೋಡಿದ್ರೆ ಡ್ರಮ್ ಒಳಗಡೆ ಸಿಗಾಕೊಂಡಿದ್ದಾನೆ ಅಲ್ವಾ. ಅದಕ್ಕೆ ಹೇ, ಯಾವನು ಹೀಗೆ ಮಾಡಿದ್ದು? ಹೊರಗಡೆ ಬಂದ್ರೆ ಯಾವನ್ನು ಸುಮ್ಮನೆ ಬಿಡಲ್ಲ, ನಿಮ್ಮನ್ನ ಮಳುಗಿಸಿ ರೋಲ್ ಮಾಡ್ಬಿಡ್ತೀನಿ ನಿಮ್ ಮೇಲೆ ಅಂತ ಬೈಕೊಂಡು ಡ್ರಮ್ ಇಂದ ಹೊರಗೆ ಬರೋಕೆ ಅಲ್ಲಾಡ್ತಾ ಇದ್ದಾನೆ. ಅದಕ್ಕೆ ಮಿಕ್ದವರು ಹೇ ಗಿಲ್ಬರ್ಟ್, ಹೇ ಗಿಲ್ಬರ್ಟ್, ಅಲ್ಲಾಡ್ಬೇಡ ಅಲ್ಲಾಡ್ಬೇಡ ಕಣೋ, ಮಣ್ಣೊಳಗಡೆ ಏನೋ ಕ್ರಿಯೇಚರ್ ಇದೆ, ಸಾಯಿಸ್ಬಿಡುತ್ತೆ ನಿನ್ನ, ಸುಮ್ನಿರು ಅಂತ ಎಲ್ಲರೂ ಜೋರಾಗಿ ಕಿರ್ಚ್ಕೋತಾರೆ. ಆಮೇಲೆ ಗಿಲ್ಬರ್ಟ್ ಸುಮ್ಮನಾಗ್ತಾನೆ. ಇವಾಗ ಇನ್ನ ಯಾರ್ಯಾರು ಜೀವಂತವಾಗಿ ಇದ್ದಾರೆ ಅಂದ್ರೆ ನಮ್ಮ ಹೀರೋಯಿನ್, ನಮ್ಮ ಹೀರೋಯಿನ್ ಜೊತೆಗೆ ಮಿಚ್ಚಲ್ಲ, ಡ್ರಮ್ ಅಲ್ಲಿರೋ ಗಿಲ್ಬರ್ಟ್, ಮತ್ತೆ ಕಾರ್ ಅಲ್ಲಿರೋ ಎಕ್ಸ್ ಬಾಯ್ ಫ್ರೆಂಡ್, ಮತ್ತೆ ಇನ್ನ ಇಬ್ರು ಹುಡುಗಿಯರು. ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಹಾಗೆ ಕೂತ್ಕೋತಾರೆ. ಬಿಸಿಲು ಬೇರೆ ಹೆಚ್ಚಾಗ್ತಾನೆ ಇದೆ. ನಮ್ಮ ಹೀರೋಯಿನ್ ಮತ್ತೆ ಮಿಚ್ಚಲ್ ಕ್ಯಾಬಿನ್ ಅಲ್ಲಿ ಇದ್ದಾರೆ, ನೆರಳಿದೆ, ಸೊ ಆರಾಮಾಗಿ ಕೂತಿದ್ದಾರೆ. ಆದ್ರೆ ಹೊರಗಡೆ ಇರೋರು ಪಾಪ ಬಿಸಿಲಲ್ಲಿ ಕಾಯ್ತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್ ಕ್ಯಾಬಿನ್ ಚೆಕ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಸನ್ ಕ್ರೀಮ್ ಸಿಗುತ್ತೆ, ಅದನ್ನ ತಗೊಂಡು ಬಂದು ಕಾರ್ ಅಲ್ಲಿ ಇರೋರಿಗೆ ಕೊಡ್ತಾಳೆ ನಮ್ಮ ಹೀರೋಯಿನ್. ಅವ್ರುಗಳು ಲೋಷನ್ನ ಮೈಗೆ ಹಚ್ಕೊಂಡು ಆಮೇಲೆ ಡ್ರಮ್ ಅಲ್ಲಿರೋ ಗಿಲ್ಬರ್ಟ್ಗೆ ಎಸೀತಾರೆ. ಗಿಲ್ಬರ್ಟ್ ಕರೆಕ್ಟ್ ಆಗಿ ಕ್ಯಾಚ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋತಾನೆ. ಇವಾಗ ಬಿಸಿಲಿಗೆ ಏನೋ ಪರವಾಗಿಲ್ಲ, ಆದ್ರೂ ಇವ್ರುಗಳಿಗೆ ಇಲ್ಲಿಂದ ಹೇಗೆ ತಪ್ಪಿಸ್ಕೊಂಡು ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಒಬ್ಬರಿಗೊಬ್ಬರು ಜಗಳ ಮಾಡ್ಕೋತಾ ಇದ್ದಾರೆ. ಆವಾಗ ನಮ್ಮ ಹೀರೋಯಿನ್ಗೆ ಏನೋ ಐಡಿಯಾ ಬರುತ್ತೆ. ಸೊ ಕ್ಯಾಬಿನ್ ಒಳಗಡೆ ಓಡಿ ಹೋಗಿ ಹಾಟ್ ಡಾಗ್ಸ್ ಇರುತ್ತೆ, ಅದನ್ನ ತಂದು ದೂರ ಬೀಚ್ ಮರಳಿಗೆ ಎಸಿತಾಳೆ. ಯಾಕೆ ಅಂದ್ರೆ ಆ ಕ್ರಿಯೇಚರ್ ಎಷ್ಟು ದೂರವರೆಗೂ ಇದೆ ಅಂತ ತಿಳ್ಕೊಂಡ್ರೆ ಆ ಪ್ಲೇಸ್ಗೆ ನಾವು ಹೋಗಿ ಎಸ್ಕೇಪ್ ಆಗ್ಬಿಡ್ಬೋದು ಅಂತ. ಫಸ್ಟ್ ಹಾಟ್ ಡಾಗ್ ನ ಎಸಿಬೇಕಾದ್ರೆ ಕ್ರಿಯೇಚರ್ ಅದನ್ನ ಎಳ್ಕೊಳ್ಳುತ್ತೆ ಮಣ್ಣೊಳಗಡೆ. ಅದಕ್ಕೆ ಹೀರೋಯಿನ್ ಇನ್ನ ಸ್ವಲ್ಪ ಫೋರ್ಸ್ ಆಗಿ ನೆಕ್ಸ್ಟ್ ಹಾಟ್ ಡಾಗ್ ನ ಎಸಿಬೇಕಾದ್ರೆ ಅದು ಇನ್ನ ದೂರ ಹೋಗಿ ಬೀಳುತ್ತೆ. ತುಂಬಾ ಹೊತ್ತು ಆದ್ರೂ ಆ ಕ್ರಿಯೇಚರ್ ಅದನ್ನ ಏನು ಮಾಡಿಲ್ಲ, ಹಾಟ್ ಡಾಗ್ ಹಾಗೆ ಇದೆ, ಕ್ರಿಯೇಚರ್ ಅದನ್ನ ಟಚ್ಚೇ ಮಾಡಿಲ್ಲ. ಅದಕ್ಕೆ ನಮ್ಮ ಹೀರೋಯಿನ್ ಗಾಯ್ಸ್ ನಾವು ಅಷ್ಟು ದೂರ ಹೋಗ್ಬಿಟ್ರೆ ಅಲ್ಲಿಂದ ನಾವು ಎಸ್ಕೇಪ್ ಆಗ್ಬಿಡ್ಬೋದು ಅಂತ ಹೇಳ್ಬೇಕಾದ್ರೆ ಆವಾಗ ಎಕ್ಸ್ ಇದ್ರ ಮೇಲೆ ನನಗೆ ಕಾಯೋಕಾಗಲ್ಲ, ನಾನು ಆ ಟೇಬಲ್ ಹತ್ರ ಹೇಗಾದ್ರೂ ಹೋಗ್ತೀನಿ, ಏನಾದ್ರೂ ಹೆಲ್ಪ್ ಸಿಗುತ್ತಾ, ತಿನ್ನೋಕೆ ಏನಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡ್ತೀನಿ ಅನ್ಬಿಟ್ಟು ಕಾರ್ ಅಲ್ಲಿರೋ ಸರ್ಫಿಂಗ್ ಬೋರ್ಡ್ ನ ಮರಳಿಗೆ ಹಾಕಿ ನಿಂತ್ಕೋತಾನೆ. ಆದ್ರೆ ಆ ಕ್ರಿಯೇಚರ್ ಏನು ಮಾಡ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಸರ್ಫಿಂಗ್ ಬೋರ್ಡ್ ಇರುತ್ತೆ, ಅದನ್ನು ತಗೊಂಡು ಒನ್ ಬೈ ಒನ್ ಸ್ಟೆಪ್ ತರ ಇಟ್ಟು ಅದ್ರ ಮೇಲೆ ನಡ್ಕೊಂಡು ಹೋಗ್ತಾನೆ ಎಕ್ಸ್. ಇನ್ನೇನು ಟೇಬಲ್ ನ ರೀಚ್ ಮಾಡಾಯ್ತು, ಒಂದ್ ಕಾಲ್ನ ಟೇಬಲ್ ಮೇಲೂ ಮಡ್ಗಾಯ್ತು. ಆವಾಗ ತಕ್ಷಣ ಸರ್ಫಿಂಗ್ ಬೋರ್ಡ್ ಜರುಗ್ ಬಿಡುತ್ತೆ. ಅಷ್ಟೇ, ಎಕ್ಸು ಕೆಳಗಡೆ ಬಿಳೋಕೆ ಹೋಗ್ತಾನೆ. ಕೆಳಗಡೆ ಬಿದ್ರೆ ಅಷ್ಟೇ ಕ್ರಿಯೇಚರು ಅವನನ್ನ ಒಳಗಡೆ ಎಳ್ಕೊಬಿಡುತ್ತೆ. ಕೈ ಟೇಬಲ್ ಮೇಲಿದೆ, ಕಾಲು ಸರ್ಫಿಂಗ್ ಬೋರ್ಡ್ ಮೇಲಿದೆ. ಆವಾಗ ಕ್ರಿಯೇಚರ್ ಹೊರಗೆ ಬಂದು ಎಕ್ಸ್ ಹೊಟ್ಟೆನ ಕ್ಯಾಚ್ ಮಾಡುತ್ತೆ, ಒಳಗಡೆ ಎಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ ಅವನ್ನ. ಆದ್ರೆ ಹೇಗೋ ಹುಡುಗ ಕಷ್ಟಪಟ್ಟು ಆ ಕ್ರಿಯೇಚರ್ ಹತ್ರದಿಂದ ಬಿಡಿಸ್ಕೊಂಡು ಟೇಬಲ್ ಮೇಲೆ ಜಂಪ್ ಮಾಡ್ತಾನೆ. ಆದ್ರೆ ಕ್ರಿಯೇಚರ್ ಅಟ್ಯಾಕ್ ಮಾಡಿದ್ರಲ್ಲಿ ಹೊಟ್ಟೆ ಗಾಯ ಆಗ್ಬಿಟ್ಟಿದೆ, ಇನ್ಫೆಕ್ಟ್ ಆಗ್ಬಿಟ್ಟಿದ್ದಾನೆ. ಸೊ ಹಾಗೆ ಪ್ರಜ್ಞೆ ತಪ್ಪಿ ಟೇಬಲ್ ಮೇಲೇನೆ ಮಲಗ್ ಬಿಡ್ತಾನೆ ಎಕ್ಸ್. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಎಚ್ಚರ ಆಗುತ್ತೆ. ಆವಾಗ ಟೇಬಲ್ ಅಲ್ಲಿ ಏನಾದ್ರೂ ತಿನ್ನೋಕೆ ಇದೆಯಾ ಅಂತ ಚೆಕ್ ಮಾಡ್ಬೇಕಾದ್ರೆ ಅದೇ ಫಸ್ಟ್ ಒಂದು ಹುಡುಗಿ ಸಿಗಾಕೊಂಡು ಸತ್ತೋದ್ಲಲ್ಲ ಅವಳ ಬ್ಯಾಗ್ ಇದೆ, ಅದರಲ್ಲಿ ತಿನ್ನೋಕೆ ಸ್ವಲ್ಪ ಸ್ನಾಕ್ಸ್ ಕೂಲ್ ಡ್ರಿಂಕ್ಸ್ ಇದೆ, ಅವುಗಳನ್ನ ತಗೊಂಡು ಮಿಕ್ದವರಿಗೆ ಬಿಸಾಕ್ತಾನೆ ಎಕ್ಸ್. ಕಾರ್ ಅಲ್ಲಿರೋ ಹುಡುಗಿಯರು ಕರೆಕ್ಟ್ ಆಗಿ ಕ್ಯಾಚ್ ಮಾಡಿ ಡ್ರಿಂಕ್ಸ್ ನ ಓಪನ್ ಮಾಡಿ ಕುಡಿತಾರೆ. ಇವಾಗ ನಮ್ಮ ಹೀರೋಯಿನ್ಗೆ ಅದೇ ತರ ಎಸಿಬೇಕಾದ್ರೆ ಪಕ್ಕದಲ್ಲಿರೋ ಮಿಚಲ್ ಕ್ಯಾಚ್ ಮಾಡೋಕೆ ಹೋಗಿ ಬಿಳೋ ತರ ಹೋಗ್ಬಿಡ್ತಾನೆ. ಆದ್ರೆ ಜಸ್ಟ್ ಮಿಸ್ಸೋ, ಬಚಾವ್ ಆಗ್ತಾನೆ.
ಈ ಕಡೆ ಮಣ್ಣಿಗೆ ಒಂದು ಬಾಳೆಹಣ್ಣು ಬಿದ್ದಿರುತ್ತೆ. ಅದನ್ನ ತಗೊಂಡು ತಿನ್ನೋಣ ಅಂತ ಎಕ್ಸು ತಗೋಬೇಕಾದ್ರೆ ಬಾಳೆಹಣ್ಣು ಮಣ್ಣಿಗೆ ಬಿದ್ದಿತ್ತಲ್ವಾ, ಸೊ ಕ್ರಿಯೇಚರ್ ಅಫೆಕ್ಟ್ ಮಾಡಿಬಿಡುತ್ತೆ. ಆದ್ರೂ ಪರವಾಗಿಲ್ಲ, ಹೊಟ್ಟೆ ಹಶುವಾಗ್ತಾ ಇದೆ, ಏನೂ ಆಗಲ್ಲ ಅನ್ಕೊಂಡು ಆ ಬಾಳೆಹಣ್ಣ ತಿಂತಾನೆ ಎಕ್ಸ್. ಆದ್ರೆ ಆಲ್ರೆಡಿ ಅವನ ಹೊಟ್ಟೆಗೆ ಅಟ್ಯಾಕ್ ಮಾಡಿತ್ತಲ್ವಾ ಕ್ರಿಯೇಚರ್. ಇವಾಗ ಇನ್ಫೆಕ್ಟ್ ಆಗಿದ ಬಾಳೆಹಣ್ಣನ್ನು ತಿನ್ಬೇಕಾದ್ರೆ ಹೊಟ್ಟೆ ನೋವು ಬರುತ್ತೆ. ಅವನ ಹೊಟ್ಟೆಲಿ ಇನ್ಫೆಕ್ಟ್ ಆಗಿದ ಜಾಗಗಳಲ್ಲಿ ಒಂಥರ ಪಿಂಪಲ್ಸ್ ಬರ್ತಾ ಇದೆ. ಆ ತುಂಬಾ ನೋವಾಗ್ತಾ ಇದೆ, ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಅಂತ ಸುಸ್ತಾಗಿ ಮತ್ತೆ ಟೇಬಲ್ ಮೇಲೇನೆ ಮಲ್ಕೋ ಬಿಡ್ತಾನೆ ಎಕ್ಸ್. ಇವಾಗ ಕಾರಲ್ಲಿ ಇಬ್ಬರು ಹುಡುಗಿಯರು ಇದ್ದಾರಲ್ಲ, ಅದರಲ್ಲಿ ಒಂದು ಹುಡುಗಿ ಈ ಕಾರ್ ಡಿಕ್ಕಿಯಲ್ಲಿ ತಿನ್ನೋಕೆ ಏನಾದ್ರೂ ಇರಬೇಕು, ಕೀ ಕೊಡು ಅಂತ ಕೀನ ತಗೊಂಡು ಕೆಳಗಡೆ ಇಳಿದೇನೆ ಕಾರ್ ಡಿಕ್ಕಿನ ಓಪನ್ ಮಾಡೋಕೆ ಟ್ರೈ ಮಾಡ್ತಾಳೆ. ಹೇಗೋ ಓಪನ್ ಮಾಡಿ ನೋಡಿದ್ರೆ ಇವರುಗಳ ಫೋನ್ಸ್ ಎಲ್ಲ ಆ ಕಾರ್ ಡಿಕ್ಕಿಯಲ್ಲೇ ಇರೋದು ನೋಡಿ ಫುಲ್ ಖುಷಿ ಆಗ್ತಾರೆ. ಆದ್ರೆ ಒಂದು ಪ್ರಾಬ್ಲಮ್, ಕೆಳಗಡೆ ಇಳಿದೇನೆ ಡಿಕ್ಕಿನ ಫುಲ್ ಓಪನ್ ಮಾಡಬೇಕು. ಹಾಗೆ ಓಪನ್ ಮಾಡಿದ್ರೆ ಎಡ್ಜಲ್ಲಿ ನಿಂತಿರೋ ಹುಡುಗಿ ಸ್ಕಿಡ್ ಆಗಿ ಮಣ್ಣಿಗೆ ಬೀಳ್ಬೇಕಾಗುತ್ತೆ. ಮಣ್ಣಿಗೆ ಬಿದ್ರೆ ಕ್ರಿಯೇಚರ್ ತಿನ್ಬಿಡುತ್ತೆ. ಸೊ ಆವಾಗ ನಮ್ಮ ಹೀರೋಯಿನ್ಗೆ ಒಂದು ಐಡಿಯಾ ಬಂದು ಅಲ್ಲಿರೋ ಒಂದು ದೊಡ್ಡ ಸ್ಟಿಕ್ ನ ಬ್ಯಾಲೆನ್ಸ್ಗಾಗಿ ತಂದು ಕೊಡ್ತಾಳೆ. ಈ ಹುಡುಗಿನೂ ಆ ಕಡ್ಡಿನ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಿ ಫೋನ್ ನ ತಗೊಳ್ಳೋಣ ಅನ್ಕೋಬೇಕಾದ್ರೆ ಹಿಂದೆ ಯಾವುದೋ ಕಾರ್ ಬರೋ ಹಾಗೆ ಸೌಂಡ್ ಆಗುತ್ತೆ. ಅದನ್ನ ತಿರುಗಿ ನೋಡ್ಬೇಕಾದ್ರೆ ಹುಡುಗಿ ಮಿಸ್ ಆಗಿ ಕೆಳಗೆ ಬೀಳೋಕೆ ಹೋಗ್ತಾಳೆ. ತಪ್ಪಿಸ್ಕೋಬೇಕು ಅಂತ ಡೋರ್ ನ ಹಿಡಿಬೇಕಾದ್ರೆ ಅವಳ ಕೈ ಸರಿಯಾಗಿ ಕಾರ್ ಡಿಕ್ಕಿಯಲ್ಲಿ ಸಿಗಾಕೊಳ್ಳುತ್ತೆ. ಕೆಳಗಡೆನು ಇಳಿಯೋಕಾಗಲ್ಲ, ಡಿಕ್ಕಿನು ಓಪನ್ ಮಾಡೋಕಾಗಲ್ಲ, ಆ ತರ ಸಿಗೋಕೆ ಬಿಟ್ಟಿದ್ದಾಳೆ ಹುಡುಗಿ. ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಪೊಲೀಸ್ ಕಾರ್ ಬರುತ್ತೆ. ಅಪ್ಪ ಪೊಲೀಸ್ ಬಂದ್ರು, ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬಹುದು ನಾವು ಅಂತ ನಮ್ಮ ಹುಡುಗರು ಅನ್ಕೋತಾರೆ. ಪೊಲೀಸ್ ಬಂದಿದ ತಕ್ಷಣ ಕಾರ್ ಬಿಟ್ಟು ಇಳಿಯೋಣ ಅನ್ಕೋತಾರೆ. ಅದಕ್ಕೆ ನಮ್ಮ ಹುಡುಗರು, ಸರ್ ಇಳಿಬೇಡಿ ಸರ್, ಮಣ್ಣಲ್ಲಿ ಕಾಲು ಇಡಬೇಡಿ, ಇಟ್ರೆ ಮಣ್ಣೊಳಗಡೆ ಹೋಗ್ಬಿಡ್ತೀರಾ, ಏನೋ ಒಂಥರ ಕ್ರಿಯೇಚರ್ ಮಣ್ಣೊಳಗಡೆ ಇದೆ ಅಂತ ಎಷ್ಟೋ ಕಿರ್ಚ್ಕೋತಾ ಇದ್ದಾರೆ. ಅದಕ್ಕೆ ಪೊಲೀಸ್, ಈ ಹುಡುಗರು ಡ್ರಿಂಕ್ಸ್ ಮಾಡಿರ್ಬೇಕು ಇಲ್ಲ ಡ್ರಗ್ಸ್ ತಗೊಂಡಿರ್ಬೇಕು, ಅದಕ್ಕೆ ಹೀಗೆ ಲೂಸ್ ಲೂಸ್ ಹಂಗ ಆಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅನ್ಕೊಂಡು ಕೆಳಗಡೆ ಇಳಿತಾನೆ. ಆದ್ರೆ ಅವನನ್ನ ಏನು ಮಾಡ್ತಾ ಇಲ್ಲ ಕ್ರಿಯೇಚರ್, ಯಾಕೆ ಅಂದ್ರೆ ಪೊಲೀಸ್ ಶೂ ಹಾಕಿದ್ದಾರೆ ಅಲ್ವಾ, ಅದು ಹಾರ್ಡ್ ಆಗಿದೆ. ಅಂದ್ರೆ ಏನು, ಆ ಕ್ರಿಯೇಚರ್ ಕೈಯಲ್ಲಿ ಹಾರ್ಡ್ ಆಗಿರೋ ಥಿಂಗ್ಸ್ ನ ಏನು ಮಾಡಕ್ಕಾಗಲ್ಲ. ಸೊ ಪೊಲೀಸ್ ಇಳಿದು ಅವ್ರ ಪಾಡಿಗೆ ಅವ್ರು ನಡ್ಕೊಂಡು ಬಂದು ನಮ್ಮ ಹೀರೋಯಿನ್ ಹತ್ರ ಬರ್ತಾರೆ. ಏನ್ ನಡೀತಾ ಇದೆ ಇಲ್ಲಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹುಡುಗರು ನಡೆದಿದ್ದ ಎಲ್ಲವನ್ನು ಹೇಳ್ತಾರೆ. ಆದ್ರೆ ಪೊಲೀಸ್ ಇದನ್ನ ನಂಬ್ತಾನೆ ಇಲ್ಲ, ಕೆಳಗಡೆ ಬನ್ನಿ ಹೊರಡಿ ನಿಮ್ಮ ಮನೆಗೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಹೀರೋಯಿನ್ ಟೆನ್ಷನ್ ಆಗಿ, ಲವ್ ಹೇಳೋದು ಅರ್ಥ ಆಗ್ತಾ ಇಲ್ವಾ ನಿನ್ಗೆ, ಮಣ್ಣಿಗೆ ನಾವು ಬಂದ್ರೆ ಕ್ರಿಯೇಚರ್ ನಮ್ಮನ್ನ ಒಳಗಡೆ ಎಳ್ಕೊಳ್ಳುತ್ತೆ, ನಾವು ಸತ್ತೋಗ್ಬಿಡ್ತೀವಿ ಅಂತ ರೇಗ್ತಾ ಇದ್ದಾಳೆ. ಅದಕ್ಕೆ ಪೊಲೀಸ್ ಟೆನ್ಷನ್ ಆಗಿ ವಾಕಿ ಟಾಕಿನ ತಗೊಂಡು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡೋಣ ಅನ್ಕೊಂಡು ತಗೋಬೇಕಾದ್ರೆ ಮಿಸ್ ಆಗಿ ಅವರ ಕಾರ್ ಕೀ ಮಣ್ಣಿಗೆ ಬಿದ್ದೋಗುತ್ತೆ. ಸರಿ ತಗೊಳ್ಳೋಣ ಅಂತ ಬಗ್ಬೇಕಾದ್ರೆ ನಮ್ಮ ಹುಡುಗರು, ಬೇಡ ಸಾರ್, ಮಣ್ಣನ್ನ ಮುಟ್ಬೇಡಿ ಸಾರ್, ಮಣ್ಣಿಗೆ ಕೈ ಹಾಕ್ಬೇಡಿ ಸಾರ್ ಅಂತ ಕಿರ್ಚ್ಕೋತಾರೆ. ಆದ್ರೂ ಪೊಲೀಸ್ ಕೇಳಲ್ಲ. ಕೈ ಹಾಕಿ ಕೀ ತಗೋಬೇಕಾದ್ರೆ ಹಾಗೆ ಅವರ ಕೈನ ಹಿಡಿದು ಒಳಗಡೆ ಎಳ್ಕೊಳ್ಳೋಕೆ ಶುರು ಮಾಡುತ್ತೆ ಕ್ರಿಯೇಚರ್. ಜೀವಾನೇ ಹೋಗ್ತಾ ಇದೆ, ಕಿರ್ಚ್ಕೋತಾ ಇದ್ದಾರೆ ಪೊಲೀಸ್. ಆವಾಗ ಪೊಲೀಸ್ ಕೈಯಲ್ಲಿ ಪೇಪರ್ ಸ್ಪ್ರೇ ಇರುತ್ತೆ, ಅದನ್ನ ಕ್ರಿಯೇಚರ್ ಮೇಲೆ ಹೊಡೆದಿದ್ದ ತಕ್ಷಣ ಆ ಕ್ರಿಯೇಚರ್ ಬಿಟ್ಬಿಡುತ್ತೆ. ಆದ್ರೆ ಕೈ ತುಂಡಾಗೋಯ್ತು ಪೊಲೀಸ್ಗೆ. ಆದ್ರೂ ಎಸ್ಕೇಪ್ ಆಗೋಣ ಅನ್ಕೊಂಡ್ರೆ ಮಂಡಿ ಊರ್ ಬಿಟ್ಟಿದ್ದಾರೆ ಅಲ್ವಾ, ಸೊ ಕ್ರಿಯೇಚರ್ ಕಾಲ್ನ ಹಿಡ್ಕೊಂಡು ಹಾಗೆ ಪೊಲೀಸ್ನ ಮಣ್ಣೊಳಗಡೆ ಎಳ್ಕೊಳ್ಳುತ್ತೆ. ಪೊಲೀಸ್ ಕಥೆನು ಮುಗೀತು. ನಮ್ಮ ಹೀರೋಯಿನ್ ಬೇಜಾರಾಗ್ಬಿಟ್ಟು ಸರಿ ಅಂತ ಪೊಲೀಸ್ ತಂದಿದ್ದ ಪೇಪರ್ ಸ್ಪ್ರೇನ ತಗೊಂಡು ಮೇಲ್ಗಡೆ ಬಂದ್ಬಿಡ್ತಾಳೆ. ಆವಾಗ ಮಿಚ್ಚಲ್, ಆ ಕ್ರಿಯೇಚರ್ ಹಾರ್ಡ್ ಆಗಿರೋ ವಸ್ತುಗಳನ್ನ ಏನು ಮಾಡ್ತಾ ಇಲ್ಲ, ಸೊ ನಾವು ನಮ್ಮ ನಮ್ಮ ಬಟ್ಟೆಗಳನ್ನ ಬಿಚ್ಚಿ ಸಿಗೋ ಬಟ್ಟೆಗಳನ್ನ ತಗೊಂಡು ನಮ್ಮ ಕಾಲಿಗೆ ಕಟ್ಟಿ ಟೈಟ್ ಮಾಡಿ ಹಾರ್ಡ್ ಆಗಿ ಮಾಡ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಹೇಳ್ತಾನೆ. ಸರಿ ಅಂತ ಮಿಗ್ದವರು ಒಪ್ಕೋತಾರೆ. ಸೊ ಬಟ್ಟೆಗಳನ್ನೆಲ್ಲ ಕಲೆಕ್ಟ್ ಮಾಡೋಕೆ ಶುರು ಮಾಡ್ತಾರೆ. ಆವಾಗ ಕಾರಲ್ಲಿರೋ ಹುಡುಗಿರು ಕಾರಲ್ಲಿರೋ ಬಟ್ಟೆಗಳನ್ನ ತಗೊಂಡು ಮಿಚ್ಚಲ್ಗೆ ಬಿಸಾಕ್ತಾರೆ. ಮಿಚ್ಚಲು ಬಟ್ಟೆಗಳನ್ನ ಕ್ಯಾಚ್ ಮಾಡ್ಬೇಕಾದ್ರೆ ಮಿಸ್ ಆಗಿ ಫ್ರಂಟ್ ಪಲ್ಟಿ ಹಾಕೊಂಡು ಮಣ್ಣಿಗೆ ಬೀಳ್ತಾನೆ. ಅಷ್ಟೇ, ಮುಗೀತು ಮಿಚ್ಚಲ್ ಕತೆ. ಹಾಗೆ ಅವನ ಕೈ ಕಾಲು ಎಲ್ಲವನ್ನು ಹಿಡಿದು ಅವನ ಚರ್ಮನೆಲ್ಲ ಕಿತ್ತು ಹಾಗೆ ಮಣ್ಣೊಳಗಡೆ ಎಳ್ಕೊಳ್ಳುತ್ತೆ ಕ್ರಿಯೇಚರ್. ಇದನ್ನ ನೋಡಿ ಮಿಕ್ಕಿದ ನಮ್ಮ ಹುಡುಗರು ಗಾಬರಿ ಆಗ್ಬಿಡ್ತಾರೆ, ನಡುಗೋಗ್ಬಿಡ್ತಾರೆ. ಓಕೆ, ಇಲ್ಲಿಗೆ ಇಂಟರ್ವಲ್. ಮೂವೈಸ್ ಚಾನೆಲ್ ಹೇಗೆ ಕ್ರಿಯೇಟ್ ಆಯ್ತು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಆಕ್ಚುಲಿ ಲಾಕ್ಡೌನ್ ಟೈಮ್ ಅಲ್ಲೇ ಸ್ಟಾರ್ಟ್ ಮಾಡಿದ್ದು. ತುಂಬಾ ಜನರನ್ನ ಅಪ್ರೋಚ್ ಮಾಡಿದೆ, ಲೋ ಅಂತಮ್ಮ, ಲೇ ಅಕ್ಕ ತಂಗಿ, ಈ ತರ ಒಂದು ಚಾನೆಲ್ ಮಾಡೋಣ, ನನಗೆ ಪ್ರೊನೌನ್ಸಿಯೇಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀನು ರೆಕಾರ್ಡಿಂಗ್ ಮಾತ್ರ ಮಾಡಿಕೊಡು, ನಾನು ಎಡಿಟಿಂಗು ಅಪ್ಲೋಡಿಂಗು ಎಲ್ಲ ನೋಡ್ಕೋತೀನಿ ಅಂತ ಸುಮಾರು ಜನರನ್ನ ಕೇಳ್ದೆ. ಆದ್ರೆ ಎಲ್ಲರು ಹಾ ಸರಿ ಸರಿ ಮಾಡೋಣ ಸೂಪರ್ ಅಂತ ತಲೆ ಮಾತ್ರ ಅಲ್ಲಾಡಿಸ್ತಾ ಇದ್ರು ಅಷ್ಟೇ. ಆದ್ರೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ, ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ನಾನು ವೆಯ್ಟ್ ಮಾಡಿ ಸಾಕಾಗೋಯ್ತು. ಹುಫ್, ಸರಿ
ಎಷ್ಟೋ ಒಳ್ಳೆ ಮೂವಿ ಸೂಪರ್ ಸೂಪರ್ ಸಿನಿಮಾಗಳು ನೋಡ್ತೀವಿ ಬಟ್ ಆದ್ರೆ ಅರ್ಥ ಆಗಲ್ಲ ಕೆಲವೊಂದು ಕೇಳೇ ಇರಲ್ಲ ಹಾಗೆ ಬಿಟ್ಬಿಟ್ಟಿರ್ತೀವಿ ಅದಕ್ಕೆ ಒಂದು ಒಳ್ಳೆ ವಿಷಯನ ನಾವು ಕರೆಕ್ಟ್ ಆಗಿ ಕೊಟ್ರೆ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ನಾವೇ ಮಾಡೋಣ ಅಂತ ನಾನೇ ಎಕ್ಸ್ಪ್ಲೈನ್ ಮಾಡೋಕೆ ಶುರು ಮಾಡಿದೆ ಇವಾಗ ನಿಮ್ಮ ಸಪೋರ್ಟ್ ಹೊಂದಿಗೆ ನಮ್ಮ ಚಾನೆಲ್ ರನ್ ಆಗ್ತಾ ಇದೆ ಲವ್ ಯು ಗೈಸ್ ಥ್ಯಾಂಕ್ಸ್ ಅಂತ ಹೇಳಿ ಸಿಂಪಲ್ ಆಗಿ ಮುಗಿಸೋಕಾಗಲ್ಲ ಅದಕ್ಕೆ ತುಂಬಾ ಸರ್ಪ್ರೈಸಸ್ ಕಾದಿದೆ ಅಂತ ಹೇಳಿದಿನಲ್ವಾ ಒನ್ ಬೈ ಒನ್ ಕೊಡ್ತಾನೆ ಇರ್ತೀನಿ ತುಂಬಾ ಜನ ಹೆಚ್ಚು ಪ್ರೀತಿ ತೋರಿಸ್ತೀರಾ ಕೆಲವೊಬ್ರು ಹೆಸರು ಹೇಳ್ತೀನಿ ಖುಷಿ ಎಸ್ ಮಧುರ ಮೆಲಿನ ಕೊಪ್ಪ ಇಸ್ರೇಲಿಂದ ಎಡಿಟ್ ಬೈ ಹುಸೇನ್ ಸಂತೋಷ್ ಗೆದ್ಯ ಕಿರಣ್ ಕುಮಾರ್ ಸಚಿನ್ ಗೌಡ ಸಾಗರ್ ಗೌಡ ಗಿರೀಶ್ ಗಿರೀಶ್ ಅನು ನಾಯಕ್ ವೈಭವ್ ರವಿ ಎನ್ ಪ್ರಸಾದ್ ಎನ್ನ ಇನ್ನು ತುಂಬಾ ಜನ ಇದ್ದೀರಾ ಅವ್ರನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸರಿ ಓಕೆ ಇವಾಗ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ ಆಮೇಲೆ ನಮ್ಮ ಹೀರೋಯಿನ್ನ ಮಿಚ್ಚಲ್ ಬಿಲ್ಬೇಕಾದ್ರೆ ಕಟ್ಟೆನ ಹೊಡೆದಾಕೊಂಡು ಬಿದ್ದಿರ್ತಾನೆ ಅಲ್ವಾ ಅದು ಮಣ್ಣು ಒಳಗಡೆ ಹೋಗಿಲ್ಲ ಕಟ್ಟೆಗಳು ಹಾಗೆ ಇದೆ ಸೊ ಅದನ್ನು ನೋಡ್ಬಿಟ್ಟು ಇನ್ನ ಇರೋ ಬರೋ ಕಟ್ಟೆಗಳನ್ನೆಲ್ಲ ಹೊಡೆದು ಮಣ್ಣಿಗೆ ಹಾಕಿ ಅದ್ರ ಮೇಲೆ ನಡ್ಕೊಂಡು ಹೇಗೋ ಕಾರಿಗೆ ಬಂದ್ಬಿಡ್ತಾಳೆ ನಮ್ಮ ಹೀರೋಯಿನ್ ಕಾರಿಗೆ ಬಂದಿದ ತಕ್ಷಣ ಅದೇ ಕಾರಲ್ಲಿ ಒಂದು ಹುಡುಗಿ ಕೈ ಸಿಗಾಕೊಂಡು ಒದ್ದಾಡ್ತಾ ಇದ್ದಾಳಲ್ವಾ ಅವಳ ಕೈನ ಬಿಡಿಸಿ ಕಾಪಾಡ್ತಾರೆ ನಮ್ಮ ಹೀರೋಯಿನ್ ಮತ್ತೆ ಇನ್ನೊಂದು ಹುಡುಗಿ ಬ್ಲ್ಯಾಕಿ ಇವಾಗ ಪೊಲೀಸ್ ಕಾರಲ್ಲಿ ಬಂದ ಅಲ್ವಾ ಅವನ ಕಾರ್ ಅಲ್ಲೇ ನಿಂತಿದೆ ಸೊ ಆ ಕಾರಿಗೆ ಹೋಗ್ಬಿಟ್ರೆ ಕಾರಲ್ಲಿ ವಾಕಿ ಟಾಕಿ ಇರುತ್ತೆ ಅದರಲ್ಲಿ ಪೊಲೀಸ್ ಹತ್ರ ಹೆಲ್ಪ್ ಕೇಳಿ ಇಲ್ಲಿಂದ ಹೋಗ್ಬಿಡೋಣ ಎಸ್ಕೇಪ್ ಆಗ್ಬಿಡೋಣ ಅನ್ಕೋತಾರೆ ಆಕ್ಚುಲಿ ಇವಾಗ ಇವರು ಕೂತಿರೋ ಕಾರು ಬ್ಯಾಟರಿ ಕೆಟ್ಟೋಗಿ ಕಾರ್ ಸ್ಟಾರ್ಟ್ ಆಗ್ತಾ ಇಲ್ಲ ಪೊಲೀಸ್ ಕಾರಿಗೆ ಹೋದ್ರು ಪೊಲೀಸ್ ಕಾರ್ದು ಕೀ ಇಲ್ಲ ಯಾಕೆ ಅಂದ್ರೆ ಪೊಲೀಸ್ ಸಾಯ್ಬೇಕಾದ್ರೇನೆ ಕಾರ್ ಕಿ ಮಣ್ಣೊಳಗಡೆ ಹೋಗ್ಬಿಡ್ತು ಸೊ ಪೊಲೀಸ್ ಕಾರ್ಗೆ ಹೋಗಿ ವಾಕಿ ಟಾಕಿಯಲ್ಲಿ ಹೆಲ್ಪ್ ಕೇಳೋಣ ಅನ್ಕೋತಾರೆ ಆದ್ರೆ ಕಾರಿಗೆ ಡೈರೆಕ್ಟ್ ಹೋಗೋಕೆ ಆಗಲ್ಲ ಎಕ್ಸ್ ಮಲ್ಗಿರೋ ಟೇಬಲ್ಗೆ ಹೋಗಿ ಆಮೇಲೆ ಪೊಲೀಸ್ ಕಾರ್ ಹತ್ರ ಹೋಗೋಕೆ ಆಗುತ್ತೆ ಸೊ ಇವಾಗ ಹೀರೋಯಿನ್ ಮರದ ತುಂಡುಗಳನ್ನ ಯೂಸ್ ಮಾಡಿ ಕಾರಿಗೆ ಬಂದ್ಲಲ್ಲ ಅದೇ ತರ ಮತ್ತೆ ಮರದ ತುಂಡುಗಳನ್ನ ಯೂಸ್ ಮಾಡಿ ಅದನ್ನ ಸ್ಟ್ರೈಟ್ ಆಗಿ ಹಾಕಿ ಎಕ್ಸ್ ಇರೋ ಟೇಬಲ್ಗೆ ನಿಧಾನಕ್ಕೆ ನಡ್ಕೊಂಡು ಹೀರೋಯಿನ್ ಫಸ್ಟ್ ಬಂದ್ಬಿಡ್ತಾಳೆ ಆಮೇಲೆ ಒಂದು ಹುಡುಗಿ ಕಪ್ಪಿಗೆ ಇರ್ತಾಳೆ ಅವಳು ಬಂದ್ಬಿಡ್ತಾಳೆ ಕೊನೆದಾಗಿ ಕೈ ಏಟಾಗಿತ್ತಲ್ಲ ಆ ಹುಡುಗಿ ನಿಧಾನಕ್ಕೆ ನಡ್ಕೊಂಡು ಬರ್ಬೇಕಾದ್ರೆ ಅವಳಿಗೆ ಕೈ ಏಟಾಗಿರುತ್ತೆ ಅಲ್ವಾ ಅದ್ರದ್ದು ಗಾಯದಿಂದ ರಕ್ತ ಚುಟ್ಟುತ್ತೆ ಅದನ್ನ ತಡಿತೀನಿ ಅನ್ಕೊಂಡು ಮಿಸ್ ಆಗಿ ಕೆಳಗೆ ಬೀಳ್ತಾಳೆ ಅದಕ್ಕೆ ತಕ್ಷಣ ನಮ್ಮ ಹೀರೋಯಿನ್ ಪೇಪರ್ ಸ್ಪ್ರೇನ ಅವಳ ಸುತ್ತ ಹೊಡಿತಾಳೆ ಆದ್ರಿಂದ ಆ ಕ್ರಿಯೇಚರ್ ಕೆಳಗಡೆ ಬಿದ್ದ ಆ ಹುಡುಗಿನ ಏನು ಮಾಡಲ್ಲ ಅಪ್ಪ ಎಸ್ಕೇಪ್ ಆದ್ಲು ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಬ್ಲ್ಯಾಕಿ ಸೇರ್ಕೊಂಡು ಆ ಕೆಳಗಡೆ ಬಿದ್ದ ಹುಡುಗಿಗೆ ಕೈ ಕೊಟ್ಟು ಹೆಲ್ಪ್ ಮಾಡ್ತಾರೆ ಆವಾಗ ಕೆಳಗೆ ಬಿದ್ದ ಹುಡುಗಿ ಕಾಲ್ನ ಮಣ್ಣಲ್ಲಿ ಮಡಗ್ ಬಿಡ್ತಾಳೆ ಗೊತ್ತಿಲ್ಲದೆ ಅಷ್ಟೇ ಹಾಗೆ ಅವಳನ್ನ ಮಣ್ಣೊಳಗಡೆ ಎಳಕೊಳ್ಳುತ್ತೆ ಕ್ರಿಯೇಚರ್ ಇದನ್ನ ನೋಡಿ ಇನ್ನ ಗಾಬರಿಯಾಗಿ ಅಳ್ತಾರೆ ನಮ್ಮ ಹುಡುಗಿರು ಅವಳನ್ನ ಕಾಪಾಡೋಕೆ ಆಗ್ಲಿಲ್ಲ ಸರಿ ನಾವಾದ್ರೂ ಇಲ್ಲಿಂದ ಹೇಗಾದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಬ್ಲ್ಯಾಕಿ ಹುಡುಗಿ ಅವಳ ಕಾಲಿಗೆ ಫುಲ್ ಬಟ್ಟೆ ಸುತ್ತಿ ಟೈಟ್ ಮಾಡ್ಕೊಂಡು ಪೊಲೀಸ್ ಕಾರ್ ಹತ್ರ ಫಾಸ್ಟ್ ಆಗಿ ಓಡಿ ಹೋಗ್ತಾಳೆ ಕ್ರಿಯೇಚರ್ ಅವಳನ್ನ ಹಿಡಿಯೋಕೆ ಟ್ರೈ ಮಾಡುತ್ತೆ ಆದ್ರೆ ಕಾಲಲ್ಲಿ ಬಟ್ಟೆಗಳು ಟೈಟ್ ಆಗಿ ಹಾರ್ಡ್ ಆಗಿ ಕಟ್ಟಿರೋದ್ರಿಂದ ಹೇಗೋ ಓಡಿ ಹೋಗಿ ಪೊಲೀಸ್ ಕಾರ್ ಮೇಲೆ ಹತ್ಕೋತಾಳೆ ಬ್ಲ್ಯಾಕಿ ಏ ಸಕ್ಸಸ್ ಆವಾಗ ಹೀರೋಯಿನ್ ಮತ್ತೆ ಗಿಲ್ಬರ್ಟ್ ಏ ಸೂಪರ್ ಕಣೆ ಸೂಪರ್ ಆಗಿ ಓಡಿ ಹೋದೆ ಅಂತ ಖುಷಿ ಆಗ್ತಾರೆ ಆವಾಗ ಡ್ರಮ್ ಅಲ್ಲಿ ಇರೋ ಗಿಲ್ಬರ್ಟ್ ಖುಷಿಯಲ್ಲಿ ತುಂಬಾ ಅಲ್ಲಾಡ್ಬಿಡ್ತಾನೆ ಸೊ ಕ್ರಿಯೇಚರ್ ಡ್ರಮ್ ಒಳಗಡೆ ಇರೋ ಗಿಲ್ಬರ್ಟ್ ನ ಹಾಗೆ ಮಣ್ಣೊಳಗಡೆ ಎಳ್ಕೊಂಡ್ ಬಿಡುತ್ತೆ ಇವಾಗ್ಲೇನೆ ಆ ಕ್ರಿಯೇಚರ್ ನ ಸುಮಾರಾಗಿ ತೋರಿಸ್ತಾರೆ ನೋಡೋಕೆ ಆಕ್ಟೋಪಸ್ ಟೆಂಟಕಲ್ಸ್ ತರ ಬಂದು ನಮ್ಮ ಹುಡುಗನ್ನ ಎಳ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ ನಮ್ಮ ಸನಕ್ಲ ಗಿಲ್ಬರ್ಟ್ ಕಥೆನು ಮುಗೀತು ಡ್ರಮ್ ಹಾರ್ಡ್ ಆಗಿ ತಾನೇ ಇರುತ್ತೆ ಕಬ್ನ ಅಲ್ವಾ ಅದು ತುಂಬಾ ಹಾರ್ಡ್ ಆಗಿರುತ್ತಲ್ವಾ ಮತ್ತೆ ಹೇಗೆ ಕ್ರಿಯೇಚರ್ ಗಿಲ್ಬರ್ಟ್ ನ ಅಟ್ಯಾಕ್ ಮಾಡ್ತೋ ಅಂತ ಕೇಳಿದ್ರೆ ನನಗೂ ಗೊತ್ತಿಲ್ಲ ಏನೋ ಡೈರೆಕ್ಟರ್ ಹಾಗೆ ಡೈರೆಕ್ಟ್ ಮಾಡಿ ಇಟ್ಟಿದ್ದಾರೆ ಈ ಸೀನ್ ನ ಮೇ ಬಿ ಡ್ರಮ್ ತೂತಾಗಿರ್ಬೇಕು ಅನ್ಸುತ್ತೆ ಸೊ ಗಿಲ್ಬರ್ಟ್ ಸಾಯೋದನ್ನ ನೋಡಿದ ಬ್ಲ್ಯಾಕಿ ಲೆಗ್ ಸ್ಲಿಪ್ ಆಗಿ ಕಾರ್ ಮೇಲೇನೆ ಬಿದ್ದೋಗ್ತಾಳೆ ಅದ್ರಲ್ಲಿ ತಲೆಗೆ ಏಟಾಗಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ ಇವಾಗ ಈ ಹುಡುಗಿ ಎದ್ರೇನೆ ನಮ್ಮ ಹೀರೋಯಿನ್ ಮತ್ತೆ ಎಕ್ಸು ಕಾರಿಗೆ ಹೋಗೋಕೆ ಆಗುತ್ತೆ ಯಾಕೆ ಅಂದ್ರೆ ಇವ್ರಗಳ ಹತ್ರ ಕಾಲಿಗೆ ಸುತ್ತಕೊಂಡು ಓಡೋಕೆ ಬಟ್ಟೆಗಳು ಇಲ್ಲ ಈ ಕಡೆ ತಿರುಗಿ ನೋಡಿದ್ರೆ ಮರದ ತುಂಡುಗಳು ದೂರದಲ್ಲಿ ಬಿದ್ದಿದೆ ಸೊ ಹಾಗೆ ಟೇಬಲ್ ಮೇಲೇನೆ ವೇಟ್ ಮಾಡ್ತಾ ಇರ್ತಾರೆ ಹೀರೋಯಿನ್ ಮತ್ತೆ ಎಕ್ಸು ರಾತ್ರಿನೇ ಆಗ್ಬಿಡುತ್ತೆ ಕತ್ತಳೆ ಆಗ್ಬಿಡುತ್ತೆ ಇವಾಗ ಕಾರ್ ಮೇಲೆ ಬಿದ್ದ ಬ್ಲ್ಯಾಕಿ ಎದ್ದೇಳ್ತಾ ಇದ್ದಾಳೆ ಎಚ್ಚರಿ ಆಗ್ತಾ ಇದೆ ಎದ್ದಿದ ತಕ್ಷಣ ಕಾರ್ನ ಚೆಕ್ ಮಾಡ್ತಾಳೆ ಆವಾಗ ಕಾರ್ ಮೇಲೇನೆ ಒಂದು ಏರ್ ಬೋಟ್ ಇರುತ್ತೆ ಅದನ್ನ ತೆಗೆದು ಟೇಬಲ್ ಹತ್ರ ಬಿಸಾಕ್ತಾಳೆ ಬ್ಲ್ಯಾಕಿ ನಮ್ಮ ಹೀರೋಯಿನ್ ಫಸ್ಟ್ ಅವಳ ಎಕ್ಸ್ ನ ಕಾರಿಗೆ ಕಳಿಸ್ಕೊಡ್ತಾಳೆ ಆಮೇಲೆ ನೆಕ್ಸ್ಟ್ ನಮ್ಮ ಹೀರೋಯಿನ್ ಹೋಗ್ತಾಳೆ ಇನ್ನೇನು ಕಾರ್ ಹತ್ರ ಬಂದಾಯ್ತು ತಪ್ಪಿಸ್ಕೊಂಡಾಯ್ತಪ್ಪ ಅಪ್ಪ ದೇವ್ರೆ ಕಾಪಾಡ್ದೆ ನೀನು ಅನ್ಕೋಬೇಕಾದ್ರೆ ಆವಾಗ ಕ್ರಿಯೇಚರ್ ಸಡನ್ ಆಗಿ ಹೊರಗಡೆ ಬರುತ್ತೆ ನೋಡೋಕೆ ಆಕ್ಟೋಪಸ್ ಟೆಂಟಕಲ್ಸ್ ತರನು ಇದೆ ಅಟ್ ದಿ ಸೇಮ್ ಟೈಮ್ ಮಿಂಚ್ಕೊಂಡು ಜೆಲ್ಲಿ ಫಿಶ್ ತರನು ಇದೆ ಅದಕ್ಕೆ ನಮ್ಮ ಹೀರೋಯಿನ್ ಹೆದರ್ಕೊಂಡು ಬೇಗ ಬೇಗ ಕಾರ್ ಮೇಲೆ ಹತ್ಕೋತಾಳೆ ಮಾನ್ಸ್ಟರ್ ಒಳ್ಳೆ ಹುಚ್ಚಿ ಹಿಡಿದ ಹಾಗೆ ಆಡ್ತಾ ಇದೆ ಆವಾಗ ಕಾರಲ್ಲಿ ಎರಡು ಪೆಟ್ರೋಲ್ ಕ್ಯಾನ್ ಇರುತ್ತೆ ಸೊ ನಮ್ಮ
ಹೀರೋಯಿನ್ ಪೆಟ್ರೋಲ್ ಕ್ಯಾನ್ನ ತಗೊಂಡು ಕಾರ್ನ ಸುತ್ತ ಸುರಿತಾಳೆ. ಮತ್ತೆ ಇನ್ನೊಂದು ಕ್ಯಾನ್ನ ತಗೊಂಡು ಸುರಿತಾ ಇರಬೇಕಾದ್ರೆ ಆ ಕ್ರಿಯೇಚರ್ ಹೊರಗಡೆ ಬಂದು ನಮ್ಮ ಹೀರೋಯಿನ್ ಹತ್ರ ಇರೋ ಪೆಟ್ರೋಲ್ ಕ್ಯಾನ್ನ ಅಟ್ಯಾಕ್ ಮಾಡಿ ಕಿತ್ಕೊಳ್ಳುತ್ತೆ. ಸೊ ಅದ್ರ ಮೇಲೇನೆ ಪೆಟ್ರೋಲ್ ಎಲ್ಲ ಸುರಿತಾ ಇದೆ. ಅದಕ್ಕೆ ನಮ್ಮ ಹೀರೋಯಿನ್ ಇದನ್ನ ಸುಮ್ಮನೆ ಬಿಡಬಾರ್ದು ಅಂತ ಮ್ಯಾಚ್ ಬಾಕ್ಸ್ ನ ತಗೊಂಡು ಕ್ರಿಯೇಚರ್ಗೆ ನನ್ನ ಫ್ರೆಂಡ್ಸ್ನೆಲ್ಲ ಸಾಯಿಸ್ಬಿಟಿಯಲ್ಲ ನೀನು, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಬೆಂಕಿ ಕಚ್ಚಿಸ್ತಾಳೆ. ಕ್ರಿಯೇಚರು ಹತ್ಕೊಂಡು ಹುರಿತಾ ಇದೆ. ಹಾಗೆ ಒಂಥರ ರಿಯಾಕ್ಟ್ ಮಾಡ್ಕೊಂಡು ಮತ್ತೆ ಮಣ್ಣು ಒಳಗಡೆನೆ ಹೋಗ್ಬಿಡುತ್ತೆ. ಅಪ್ಪ ಪ್ರಾಬ್ಲಮ್ ಎಲ್ಲ ಸಾಲ್ವ್ಡ್ ಅಂತ ಆಮೇಲೆ ನಮ್ಮ ಹೀರೋಯಿನ್ ಕಾರ್ ಒಳಗಡೆ ಬಂದು ಕೂತ್ಕೋತಾಳೆ. ಇವಾಗ ಮಿಕ್ಕಿರೋದು ಹೀರೋಯಿನ್, ಎಕ್ಸೋ ಮತ್ತೆ ಬ್ಲ್ಯಾಕಿ. ಕಾರ್ನ ಸ್ಟಾರ್ಟ್ ಮಾಡೋಕು ಆಗಲ್ಲ, ಯಾಕೆ ಅಂದ್ರೆ ಪೊಲೀಸ್ ಕಾರ್ ಕೀ ಇಲ್ಲ. ಎಕ್ಸಿಗೆ ಕ್ರಿಯೇಚರ್ ಅಟ್ಯಾಕ್ ಮಾಡಿದ್ರಿಂದ ಒಂಥರ ಇಲ್ಯೂಷನ್ ಅಲ್ಲೇ ಇದ್ದಾನೆ. ಸೊ ಹಾಗೆ ಸುಸ್ತಾಗಿ ಮಲ್ಕೊಂಡಿದ್ದಾನೆ. ಏನು ಮಾಡೋಕ್ಕಾಗಲ್ಲ, ಇವರು ಕಾರಲ್ಲೇ ಇರಬೇಕಾಗುತ್ತೆ. ಸೊ ಕಾರಲ್ಲೇ ಹಾಗೆ ಮಲ್ಗಿ ನಿದ್ದೆನೆ ಮಾಡಿಬಿಡ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ನಮ್ಮ ಹುಡುಗರು ನಿದ್ದೆ ಮಾಡ್ತಾ ಇದ್ದಾರೆ ಅಲ್ವಾ, ಆವಾಗ ಯಾರೋ ಬಂದು ವಿಂಡೋನ ನಾಕ್ ಮಾಡ್ತಾರೆ. ಇವನು ಯಾರು ಅಂದ್ರೆ ಆ ಬೀಚ್ ಅಲ್ಲಿ ಸರ್ಫಿಂಗ್ ಮಾಡೋಕೆ ಬಂದಿರೋನು. ನಿಮಗೆ ಏನಾದ್ರೂ ಹೆಲ್ಪ್ ಬೇಕಾ ಅಂತ ಕೇಳ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಶಾಕ್ ಆಗ್ಬಿಟ್ಟು ಕಾರ್ ಡೋರ್ ನ ಓಪನ್ ಮಾಡಿ ನೋಡ್ತಾಳೆ. ಸರ್ಫಿಂಗ್ ಬಾಯ್ ಆರಾಮಾಗಿ ಮರಳ ಮೇಲೆ ನಿಂತಿದ್ದಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಆಶ್ಚರ್ಯ ಪಟ್ಕೊಂಡು ಕೆಳಗೆ ಇಳಿತಾಳೆ. ಆ ಕ್ರಿಯೇಚರ್ ಏನು ಮಾಡ್ತಾ ಇಲ್ಲ, ಮೇಬಿ ಸತ್ತೋಗ್ಬಿಡ್ತೋ ಏನೋ. ಆವಾಗ ಕಾರ್ ಒಳಗಡೆ ನೋಡಿದ್ರೆ ಎಕ್ಸು ಸತ್ತೋಗಿದ್ದಾನೆ. ಆ ಕ್ರಿಯೇಚರ್ ಅಟ್ಯಾಕ್ ಮಾಡಿದ್ರಲ್ಲಿ ಪಾಯ್ಸನ್ ಇವನ ಮೈಗೆ ಹತ್ಬಿಟ್ಟಿದೆ ಅನ್ಸುತ್ತೆ. ಸೊ ಎಕ್ಸು ಕಾಳಿ. ಆಮೇಲೆ ಬ್ಲ್ಯಾಕ್ ಇನ್ನು ಕಾರ್ ಬಿಟ್ಟಿಲಿದು ಮಣ್ಣಿಗೆ ಕಾಲು ಇಡ್ತಾಳೆ. ಕ್ರಿಯೇಚರ್ದು ಏನು ರಿಯಾಕ್ಷನ್ ಇಲ್ಲ, ಅಟ್ಯಾಕೆ ಮಾಡ್ತಾ ಇಲ್ಲ. ಹಾಗೆ ನಮ್ಮ ಹೀರೋಯಿನ್ ಮತ್ತೆ ಹುಡುಗಿ ಇಬ್ಬರು ಹೆದರ್ಕೊಂಡು ಹೆದರ್ಕೊಂಡು ನಿಧಾನಕ್ಕೆ ಹೆಜ್ಜೆ ಇಟ್ಟು ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಜಾಗದಿಂದ ಹೊರಗಡೆ ಬರ್ತಾ ಇದ್ದಾರೆ. ನೋಡಿದ್ರೆ ಆ ಜಾಗನೆ ಡೌನ್ ಹೋಗ್ಬಿಟ್ಟಿದೆ. ಅಂದ್ರೆ ಆ ಕ್ರಿಯೇಚರ್ ಅಲ್ಲಿ ಇಲ್ಲ, ಎಲ್ಲಿಗೋ ಹೋಗ್ಬಿಟ್ಟಿದೆ, ಎಸ್ಕೇಪ್ ಆಗ್ಬಿಟ್ಟಿದೆ. ಸೊ ನಮ್ಮ ಹೀರೋಯಿನ್ ಮತ್ತೆ ಬ್ಲ್ಯಾಕಿ ಮಾತ್ರ ಎಸ್ಕೇಪ್ ಆಗಿ ಹೋಗ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅನ್ಕೊಂಡ್ರೆ ಈ ಕಡೆ ಸಮುದ್ರದಲ್ಲಿ ಆ ಕ್ರಿಯೇಚರ್ ಈಜು ಹೊಡ್ಕೊಂಡು ಬೇರೆ ಯಾವುದೋ ಬೀಚ್ಗೆ ಹೋಗ್ತಾ ಇದೆ. ಅಲ್ಲೂ ಇದೇ ತರ ಮನುಷ್ಯರನ್ನ ಬೇಟೆ ಆಡುತ್ತೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.